ಇಲ್ಲಿನ ಶಾಲೆಗಳನ್ನು ನೋಡಿ ಆಶ್ಚರ್ಯ ಆಯಿತು. ಯಾಕೆಂದರೆ ಅವರ ಓದಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ವಲ್ಪ ತೋಟಗಾರಿಕೆ ಮಾಡೋದು, ಚಿತ್ರೀಕರಣ ಮಾಡೋದು ಹೀಗೆಲ್ಲ ಇದೆ. ಬೇರೆ ಕಡೆ ನೋಡಿದರೆ ನಾನು ಶಿಕ್ಷಣದಲ್ಲೇ ಇರೋದು, ಯಾವಾಗಲೂ ಬಾಯಿಪಾಠ ಆಯಿತು ಅಂತ ಕೇಳಿ ಹೋಗ್ತೀವಷ್ಟೇ. ಶಿಕ್ಷಣದ ಫ್ಯಾಕ್ಟರಿ ಅದು, ಶಾಲೆ ಅಲ್ಲ. ಇಲ್ಲಿರೋ ವಿಧಾನಗಳಲ್ಲಿ ಬಹಳ ತೊಡಗುವಿಕೆ ಇದೆ. ಇದನ್ನೇ ಎಲ್ಲ ಕಡೆ ಯಾಕೆ ಮಾಡೋಕ್ಕಾಗಲ್ಲ? ಹಣವೇ ಮುಖ್ಯವಾಗಿದೆಯಾ? ಮಾಡಬಹುದು, ಹಣದಿಂದ ಇದು ಆಗ್ತಿಲ್ಲ ಅಂತಲ್ಲ, ಮಕ್ಕಳಿಗೆ ನಾವು ಅಂತಹ ಆಸಕ್ತಿ ತರಲಿಲ್ಲ. ಈಗ ಯಾರು ಟೀಚರ್ ಆಗ್ತಾರಂದರೆ ಬೇರೆ ಯಾವ ಕೆಲಸವೂ ಸಿಗದವರು ಟೀಚರ್. ನಿಮ್ಮ ಬಗ್ಗೆ ಹೇಳ್ತಿಲ್ಲ, ಸಾಮಾನ್ಯವಾಗಿ. ತುಂಬ ದಿನಗಳ ಹಿಂದೆ ಏನಾಯಿತು ಅಂದರೆ, ನಮ್ಮ ತಂದೆ ಟೀಚರ್, ಅವರು ಕೂತಿರ್ತಾರೆ, ನಾನು ನಿಂತು ಓದ್ತೀನಿ, ಓದಿ ಹೇಳ್ತೀನಿ. ನಮ್ಮ ಊರಿನ ಒಬ್ಬ ಅಜ್ಜಿ 20 ವರ್ಷದ ಒಂದು ಹುಡುಗನನ್ನು ಕರ್ಕೊಂಡು ನಮ್ಮಪ್ಪನ ಬಳಿಗೆ ಬಂದರು. ಅವನನ್ನು ತೋರಿಸಿ ಅಪ್ಪನಿಗೆ ಹೇಳಿದ್ರು, ಇವನಿಗೇನೂ ಗೊತ್ತಿಲ್ಲ, ಚೂರು ಬುದ್ಧಿನೇ ಇಲ್ಲ, ಹೇಳಿದ ಕೇಳಲ್ಲ, ಎಲ್ಲಿ ಬಿಟ್ಟರು ಓಡ್ಬಿಡ್ತಾನೆ, ಸುಮ್ಮನೆ ನಿಮ್ಮ ಥರ ಟೀಚರ್ ಮಾಡಿಬಿಡಿ ಅಂದರು. ಏನು ಹೇಳ್ತಿದ್ದಾರೆ ಅಂದರೆ, ಎಲ್ಲ ಹೇಳಿಬಿಟ್ಟು ನಮ್ಮಪ್ಪ ನಕ್ರು. ಜನರ ಮನಸ್ಸಿನಲ್ಲಿ ಏನಿದೆ ಅಂತ ನೋಡಿ. ಒಂದು ಟೀಚರ್ ಅಂದರೆ ನಾಡು ಸಮಾಜವನ್ನು ನಿರ್ಮಿಸೋದ್ರಲ್ಲಿ ಬಹಳ ಮುಖ್ಯವಾದ ಭಾಗ ಅವರಿಗೆ ಇರೋದು. ಹೌದು, ನಮಗೆ ಚೆನ್ನಾಗಿ ಹೇಳಿದ್ರಿ. ಹೌದು, ಸಮಾಜದಲ್ಲಿ ಯಾರು ಹೆಚ್ಚು ಬುದ್ಧಿಶಾಲಿಗಳೋ, ಯಾರು ಹೆಚ್ಚು ಜವಾಬ್ದಾರಿ ಇರೋರೋ ಅವರನ್ನೇ ಶಿಕ್ಷಕರಾಗಿ ಮಾಡಬೇಕು. ಹಿಂದಿನಿಂದಲೂ ಇಲ್ಲಿ ಹಾಗೆ ಇರೋದು. ಆಚಾರ್ಯ ದೇವೋಭವ ಅಂತ ಹೇಳಿದ್ದು ಯಾಕಂದರೆ ದೇವರ ಹಾಗೆ ನೋಡಬೇಕು. ಆಚಾರ್ಯ ಗುರುನೂ ಅಲ್ಲ, ಆಚಾರ್ಯ ಈ ಹೇಳ್ಕೊಡೋರು ಕೂಡ ಜವಾಬ್ದಾರಿಯಿಂದ ನಡ್ಕೋಬೇಕು. ಏನಾದರೂ ಹೇಳ್ಕೊಡ್ಬೇಕು ಅಂದರೆ ಅದಕ್ಕೊಂದು ತಳಹದಿ ನಿರ್ಮಿಸಬೇಕು. ವಿದ್ಯೆ ಅನ್ನೋದೊಂದು ಶಕ್ತಿ, ಈ ಶಕ್ತಿ ಕೊಡಬೇಕಂದ್ರೆ ಅವನ ಪ್ರಜ್ಞೆ ಸ್ವಲ್ಪ ವಿಸ್ತರಿಸಬೇಕು. ನಾನು ನಾನು ಅಂತ ಇರಬಾರ್ದು ಅವನು, ಏಕೆಂದರೆ ಈ ನಾನು ಅಂತಿರೋನಿಗೆ ಶಕ್ತಿ ಕೊಟ್ಟರೆ, ಈಗ ನೀವೇ ನೋಡಿ, ಏನೇ ಒಂದು ಜ್ಞಾನ ಏನೇ ಒಂದು ಪರಿಹಾರ ಬಂದರೂ ಪೇಟೆಂಟ್ ಮಾಡ್ತಾರೆ, ಅಂದರೆ ಯಾರಿಗೂ ಸಿಗಬಾರ್ದು. ನನಗೆ ಮಾತ್ರ ಅದು, ನನಗೆ ಹಣ ಬರಬೇಕು, ಬೇರೆಯವರಿಗೆ ಸಿಗಬಾರ್ದು. ಈಗ ಬದಲಿಸೋಕ್ಕಾಗಲ್ಲ, ಹಾಗೆ ಆಗಿಬಿಟ್ಟಿದೆ. ನಮ್ಮ ನಾಡಲ್ಲಿ ಹೇಗಿತ್ತಂದರೆ ಏನಾದರೂ ಸಿಕ್ಕಿದ್ರೆ ಅದು ಎಲ್ರಿಗೂ ಸಿಗಬೇಕು ಅಂತಿತ್ತು. ಅದು ಬರ್ತಾ ಬರ್ತಾ ನಾವು ಅಸಹ್ಯ ಮಾಡಿಬಿಟ್ವಿ. ಏಕೆಂದರೆ ಇದನ್ನು ಬೆಳೆಸೋದಕ್ಕೆ ನಾವು, ಈಗ ನಿಮ್ಮಪ್ಪ ಅಧ್ಯಾಪಕರು, ನೀವು ಆದರೆ ಅದಕ್ಕೆ ನಾವು, ಓ ಹೀಗಿದ್ರೆ ಇವರ ಮಗನೂ ಟೀಚರ್ ಆದರೆ ಚೆನ್ನಾಗಿರುತ್ತೆ, ಇವರು ಅಧ್ಯಾಪಕ ಕುಟುಂಬ ಅಂದ್ವಿ. ಸ್ವಲ್ಪ ಸಮಯ ಆದಮೇಲೆ ಅದನ್ನು ಜಾತಿ ಮಾಡಿದ್ರಿ. ಆಮೇಲೆ ನೀವು ನನಗೆ ವಿದ್ಯಾಭ್ಯಾಸ ಕೊಡಲ್ಲ ಅಂತೀರಿ, ನನಗೆ ಯೋಗ್ಯತೆ ಇದ್ದರೂ ಕೊಡಲ್ಲ, ಏಕೆಂದರೆ ನಾನು ನಿಮ್ಮ ಜಾತಿ ಅಲ್ಲ. ಹೀಗೆ ಅಸಹ್ಯ ಮಾಡಿಬಿಟ್ರು. ಸಮಾಜದ ಒಳಿತಿಗೆ ನಿರ್ಮಿಸಿದ ಒಂದು ಏರ್ಪಾಡನ್ನು ನಾವು ಅಸಹ್ಯವಾಗಿಸಿದ್ವಿ. ಆ ಕಾಲದಲ್ಲಿ ಶಾಲೆಗಳೆಲ್ಲ ಹೆಚ್ಚಿರಲಿಲ್ಲ. ಈಗ ನಿಮ್ಮಪ್ಪ ಬಡಗಿ ಅಂತ ಇಟ್ಕೊಳ್ಳಿ, ಮರದ ಕೆಲಸ ಮಾಡೋರು. ನೀವು ಸಣ್ಣ ವಯಸ್ಸಿಂದಲೂ ಅಪ್ಪ ಕೆಲಸ ಮಾಡೋದನ್ನು ನೋಡ್ತಾ ಇರ್ತೀರಿ. ನೀವು ಅದನ್ನು ಕಲಿತರೆ ನೀವೇ ಒಳ್ಳೆ ಬಡಗಿ. ಒಬ್ಬ ಹೊಸ ಹುಡುಗ ಬಂದರೆ ನಿಮ್ಮ ಥರ ಕಲಿಯೋಕ್ಕಾಗಲ್ಲ. ಪ್ರತಿದಿನ ಅಲ್ಲೇ ಕೆಲಸ ಆಗ್ತಿದೆ, ನೋಡ್ತಾ ಇರ್ತೀರಿ, ಅಲ್ಲೇ ತರಬೇತಿ. ನಿಮಗೆ 18 ಆಗೋಷ್ಟರಲ್ಲಿ ನಿಮಗೊಂದು ಕೆಲಸ ಕೈಯಲ್ಲಿರುತ್ತೆ. ಅಪ್ಪನಿಗಿಂತ ಹೆಚ್ಚು ಜಾಣ್ಮೆ ಇದ್ದರೆ ದೊಡ್ಡ ಬಡಗಿಯಾಗಿ ಬೆಳಿಬಹುದು, ಇಲ್ಲಾಂದರೆ ಒಂದು ಹಂತಕ್ಕೆ ಮಾಡಬಹುದು. ಕುಲಕಸಬು. ಏಕೆಂದರೆ ಬಡಗಿ ತರಬೇತಿ ಬೇರೆಲ್ಲೂ ಇಲ್ಲ, ಈಗಲೂ ಇಲ್ಲ, ಇತ್ತೀಚೆಗಷ್ಟೇ ಶುರು ಮಾಡಿದ್ದಾರೆ. ಹೀಗೆ ಕುಲಗಳನ್ನು ಹುಟ್ಟುಹಾಕಿದ್ದು ಯಾಕಂದರೆ ನಮ್ಮ ನಾಡಲ್ಲಿ ಇದೇ ಶಿಕ್ಷಣ ವ್ಯವಸ್ಥೆ. ಶಾಲೆಗೆ ಹೋಗದೆ ಕಲಿಯೋದು, ತಂದೆಯೇ ಟೀಚರ್. ಶಾಲೆಗೆ ಹೋಗದೆ ಎಲ್ಲ ಕಸುಬುಗಳು ಇಲ್ಲಿ ಬೆಳೆದುವು. ನಾವು ಕುಲಕಸುಬನ್ನು ಮಾಡಿದ್ರಿಂದ ಕುಲ ಜಾತಿ ನಿರ್ಮಿಸಿದ್ದು ಸಮಾಜದಲ್ಲಿ ಬಹಳ ಒಳ್ಳೆ ವ್ಯವಸ್ಥೆ. ವಿದ್ಯೆ ಅನ್ನೋದು ಒಂದು ಪೀಳಿಗೆಯಿಂದ ಇನ್ನೊಂದಕ್ಕೆ ಹೋಗೋದಕ್ಕೆ ಇದೊಂದು ಒಳ್ಳೆ ವ್ಯವಸ್ಥೆ ನಿರ್ಮಿಸಿದರು. ನಿಮ್ಮದು ಕಬ್ಬಿಣದ ಕೆಲಸ, ನನ್ನದು ಚಿನ್ನದ ಕೆಲಸ. ನಾನು ನಿಮಗಿಂತ ಮೇಲೆ ಅಂದುಕೊಂಡ್ವಿ. ಹೌದು, ಹಾಗಾಯಿತು. ಈಗ ನಿಮ್ಮ ಮುಖ ನೋಡಲ್ಲ, ನಿಮ್ಮ ಜೊತೆ ಊಟ ಮಾಡಲ್ಲ ಅಂತ ಏನೆಲ್ಲ ಬಂತು. ವಿಭಿನ್ನತೆಗಳನ್ನೇ ನಾವು ವಿಭಜನೆ ಮಾಡಿಬಿಟ್ವಿ. ಈಗ ಕುಲ ಇರಬಾರದು ಅಂತ ಹೇಳ್ತಾರೆ, ಏಕೆಂದರೆ ಅದು ಅಸಹ್ಯವಾಯಿತು, ನಮಗೆ ಅದರ ತಳಹದಿ ಮರೆತು ಹೋಯಿತು. ತುಂಬ ಒಳ್ಳೆ, ಅದರ ಕೊರತೆಗಳನ್ನು ದೊಡ್ಡದು ಮಾಡಿ ಪ್ರಯೋಜನಗಳನ್ನು ಮರೆತ್ವಿ. ಹೌದು, ಒಂದೊಳ್ಳೆ ವ್ಯವಸ್ಥೆ ಅದಿದ್ರೆ ಈ ವಿದ್ಯೆ ಅನ್ನೋದು ಪೀಳಿಗೆಯಿಂದ ಪೀಳಿಗೆಗೆ ಸುಲಭವಾಗಿ ಹೋಗುತ್ತೆ. ಈಗ ನಿಮ್ಮಪ್ಪ ಟೀಚರ್ ಆಗಿದ್ದಾರೆ, ನಿಮಗೆ ಬೇರೇನೂ ಆಗಬೇಕು,
ಪೂರ್ತಿ ಬೇರೆದ್ದು. ನೀವು ಎಲ್ಲ ಹೊರಗೆ ಹೋಗಿ ಕಲಿಬೇಕು, ಮನೆಯಲ್ಲಿ ಒಂದು ಸಂಪರ್ಕನೇ ಇರಲ್ಲ, ಅಪ್ಪ ಹೇಳೋದು ಅರ್ಥನೂ ಆಗಲ್ಲ ಇಷ್ಟನೂ ಆಗಲ್ಲ. ಈಗ ನಿಮ್ಮಪ್ಪ ಟೀಚರ್, ನೀವು ಟೀಚರ್ ಆಗಬೇಕು ಅಂತಿದ್ರೆ ಅವರ ಮೇಲೆ ಒಂದು ಗೌರವ ನಂಬಿಕೆ ಎಲ್ಲ ಇರುತ್ತೆ. ಅದರ ಪುಸ್ತಕಗಳು ಮನೇಲಿ ಇರುತ್ತೆ, ಹೌದು, ಸಲಕರಣೆಗಳೆಲ್ಲ ಇರುತ್ತೆ, ಅವೆಲ್ಲ ಇರುತ್ತೆ. ಹೌದು, ಅದಕ್ಕೆ ಅಗತ್ಯವಾದ ಈಗ ಹಾಗಿಲ್ಲ. ಅಪ್ಪ ಏನೋ ನೀವೇನೋ, ನೀವು ಬೇರೆದು ಮಾಡಬಾರದು ಅಂತ ಇಲ್ಲ. ಆದರೆ ನಾವು ಈ ಶಿಕ್ಷಣ ಸಂಸ್ಥೆ ಎಲ್ಲ ಇಲ್ಲದಿರುವಾಗ ಸಮಾಜದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದ್ವಿ. ಮನೆಯಲ್ಲೇ ಶಿಕ್ಷಣ,